ಅರೆಸ್ಟ್ ಮಾಡಿದವನಿಗೆ ಯಾವ್ಯಾವ ಹಕ್ಕುಗಳು ಇರ್ತವೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಮಾತಾಡೋ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಹೇಳಿದ್ರೆ, ಅರೆಸ್ಟ್ ಆದವನ ಮೇಲೂ ಕೂಡ ಕಾನೂನಿನ ಒಂದು ಕರುಣೆ ಇದೆ. ಸೊ ಅದು ಹೇಗಿರುತ್ತೆ ಅಂತ ಹೇಳಿ ನಾವು ಮಾತಾಡುವ. ಹಲೋ ಫ್ರೆಂಡ್ಸ್, ನಿಮಗೆಲ್ಲರೂ ಎಲ್ಲರಿಗೂ ಅಡ್ವೊಕೇಟ್ ಎಸ್ ಎನ್ ಖಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫ್ರೆಂಡ್ ಎಸ್ ಎನ್ ಖಾನ್. ಅರೆಸ್ಟ್ ಆಗಿರುವ ಒಂದು ಪರ್ಸನ್ನಿಗೆ ಹೇಗೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ತಿಳಿಯೋಣ. ಫಸ್ಟ್, ಅವನಿಗೆ ಫೋರ್ಸ್ಫುಲ್ಲಿ ಎಳ್ಕೊಂಡು ಬರೋದಲ್ಲ, ಅವನಿಗೆ ಬಾಯಿ ಮಾತಲ್ಲಿ ಹೇಳಬೇಕಾಗತ್ತೆ. ಮತ್ತು ನೀನು ಯಾಕೆ ಅರೆಸ್ಟ್ ಆಗ್ತಾ ಇದ್ದೀಯ ಅಂತ ಹೇಳಿ ಹೇಳಬೇಕಾಗತ್ತೆ. ಅವನು ಪೇರೆಂಟ್ಸ್ ಇದ್ದರೆ ಪೇರೆಂಟ್ಸಿಗೆ ತಿಳಿಸ್ಬೇಕಾಗತ್ತೆ, ಇಲ್ಲಾಗಿದ್ದರೆ ಅಕ್ಕಪಕ್ಕದ ಮನೆಯವರಿಗೆ, ಇಲ್ಲಾಗಿದ್ದರೆ ಯಾರಾದರೂ ಒಬ್ಬರಿಗೆ ಇಂಟಿಮೇಷನ್ ಕೊಡಬೇಕಾಗತ್ತೆ. ಮತ್ತು ಅವ ಯಾರಿಗಾದರೂ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ ಅವಾಗ ಪೊಲೀಸ್ ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ, ಏ ಕೊಡೋಕ್ಕಾಗೋದಿಲ್ಲಪ್ಪ, ನಿಮಗೆ ಸಾಹೇಬರು ಕರೆದಾರೆ, ಅವರು ಕರೆದಿದ್ದಾರೆ, ಈ ಥರ ಅಲ್ಲ. ಯಾಕೆ ಅವನಿಗೆ ಅರೆಸ್ಟ್ ಮಾಡ್ತಾ ಇದ್ದೀರಿ ಮತ್ತು ಪೇರೆಂಟ್ಸಿಗೆ, ಇಲ್ಲಾಗಿದ್ರೆ ಯಾರಿಗಾದ್ರು ಅವ ಇಂಟಿಮೇಷನ್ ಕೊಡಬೇಕಂತ ಹೇಳಿದ್ರೆ ಕೊಡ್ಬೋದು. ಮತ್ತು ಅವನದು ಸಿಗ್ನೇಚರ್ ತೊಗೊಳ್ಬೇಕಾಗತ್ತೆ, ಯಾವ ಟೈಮಲ್ಲಿ ಅವನಿಗೆ ಅರೆಸ್ಟ್ ಮಾಡಿರ್ತಾರೆ ಅವಾಗ ಸಿಗ್ನೇಚರ್ ತೊಗೊಳ್ಬೇಕಾಗತ್ತೆ. ಮತ್ತು ಯಾರಿಗೆ ಹೇಳಿರ್ತೀರಿ ಅವನದು ಸಿಗ್ನೇಚರ್ ತೊಗೊಳ್ಳುವಂಥದ್ದು ಮ್ಯಾಂಡೇಟರಿ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟ್, ಅವನಿಗೆ ಯಾವಾಗ ಜೈಲಲ್ಲಿ ಕರ್ಕೊಂಡು ಹೋಗಿರ್ತೀರಿ, ಅವನು ಮೆಡಿಕಲ್ ಆಗಬೇಕು ಅಂತ ಹೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪೊಲೀಸ್ ಹೊಡೆಯಬಹುದು ಅವನಿಗೆ. ಸೊ ಅವನ ಕಂಡೀಷನ್ ಹೇಗಿತ್ತು ಅಂತ ಹೇಳಿ ಡಾಕ್ಟರ್ ಸರ್ಟಿಫಿಕೇಟು ಕೂಡ ಹಚ್ಚಬೇಕಾಗತ್ತೆ. ನೆಕ್ಸ್ಟ್, 24 ತಾಸು ಒಳಗೆ ಅವನಿಗೆ ಯಾವುದೇ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ, ಜಡ್ಜ್ ಮುಂದೆ ಹೋಗಿ ಈ ಥರ ಒಂದು ವ್ಯಕ್ತಿಗೆ ನಾವು ಹಿಡಿದೇವು ಅಂತ ಹೇಳಿ ಪೊಲೀಸರು ಹೇಳಲೇಬೇಕು. 24 ತಾಸು ಒಳಗೆ ಅವನಿಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆಗಿದ್ರೆ ಅದು ಇಲ್ಲಿಗಲ್ ಡಿಟೆನ್ಷನ್ ಅಂತ ಹೇಳಿ ನಾವು ಕರೆಯುತ್ತೇವೆ. ಅಂತ ಹೇಳಿದ್ರೆ ಕಾನೂನುಬಾಹಿರವಾಗಿರುವಂತಹ ಬಂಧನ ಅಂತ ಹೇಳಿ ಹೇಳ್ತೇವೆ ಫ್ರೆಂಡ್ಸ್. ನೆಕ್ಸ್ಟ್ ಏನಂತ ಹೇಳಿದ್ರೆ, ಯಾವುದೇ ಒಂದು ಅಡ್ವೊಕೇಟು ಅಪ್ರೋಚ್ ಆಗ್ತೀನಿ ಅಂತ ಹೇಳಿದ್ರೆ ಅವನಿಗೆ ತನ್ನ ಮನಸ್ಸು ಪಟ್ಟಂತಹ ನನಗೆ ಇಷ್ಟ ಆಗಿರುವಂಥ ಅಡ್ವೊಕೇಟಿಗೆ ನಾನು ಮಾತಾಡಬೇಕಂತ ಹೇಳಿದ್ರೆ ಪೊಲೀಸ್ ಕೋಆಪ್ರೇಟ್ ಮಾಡಲೇಬೇಕು, ನೀನು ಸಿಗಬಾರ್ದು ಅಂತ ಹೇಳಿ ಹೇಳಲಿಕ್ಕೆ ಆಗುವುದೇ ಇಲ್ಲ ಫ್ರೆಂಡ್ಸ್. ಹೀಗಿರುವಾಗ ಯಾವುದೇ ನಿಮ್ಮ ಕೂಡ ರಿಲೇಷನಲ್ಲಿ, ಇಲ್ಲಾಗಿದ್ರೆ ಯಾರು ನೀವು ಕೂಡ ಬಂಧನದಲ್ಲಿ ಇದ್ದರೆ ಇಷ್ಟೆಲ್ಲ ನಿಮಗೆ ರೈಟ್ಸ್ ಇರ್ತವೆ, ಇದು ಯಾರೂ ಕೂಡ ನಿಮ್ಮಿಂದ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಸೊ ಬಿ ಅಲರ್ಟ್ ಆಗಿರ್ರಿ. ಮತ್ತು ಹೆಚ್ಚಿಗೆ ಏನಾದರೂ ನಿಮಗೆ ಡಿಫಿಕಲ್ಟೀಸ್ ಬಂತು, ಕಾನೂನಿನ ಬಗ್ಗೆ ಮತ್ತು ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ನೀವು ಕೂಡ ನನಗೆ ಫೋನ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಕರೆ ಮಾಡ್ಬೋದು ಫ್ರೆಂಡ್ಸ್. ಬಿ ಅಲರ್ಟ್ ಆಗಿರಿ. ಥ್ಯಾಂಕ್ ಯು.